ರಾಜ್ಯಾದ್ಯಂತ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವಂತಹ ಪ್ರಕರಣ, ಅದು ಮೂಡಾ ಹಗರಣ. ಈ ಹಗರಣ ಈಗ ಮತ್ತಷ್ಟು ಕೋಲಾಹಲವನ್ನ ಎಬ್ಬಿಸ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಹಗರಣದ ಪ್ರಾಸಿಕ್ಯೂಷನ್ ಭೀತಿ ಈಗ ಕಾಡ್ತಾ ಇದೆ. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಯಿತು. ಮೂಡಾ ಬದಲಿ ನಿವೇಶನ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸೋದಕ್ಕೆ ಅನುಮತಿ ಕೊಡಿ ರಾಜ್ಯಪಾಲರಿಗೇನು ಎಜೆ ಅಬ್ರಹಾಂ ಅರ್ಜಿ ಸಲ್ಲಿಸಿದ್ರು. ಅದಕ್ಕೆ ರಾಜ್ಯಪಾಲರು ಈಗ ವಿವರಣೆ ಕೋರಿ ಸಿಎಂಗೆ ನೋಟಿಸ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಪ್ರಾಸಿಕ್ಯೂಷನ್ ಎನ್ಕ್ವೈರಿಗೆ ಭೀತಿ ಈಗ ಸಿಎಂಗೆ ಕಾಡ್ತಾ ಇದೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್, ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ ಬಗ್ಗೆ ಸಚಿವರುಗಳ ಜೊತೆ ಸಿಎಂ ಚರ್ಚೆ. ಬರೋಬ್ಬರಿ ಒಂದು ಗಂಟೆಗೂ ಹೆಚ್ಚು ಕಾಲ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಸೇರಿ ಹಲವರು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಈ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಚಿವರುಗಳ ಜೊತೆ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಮಾಲೋಚಿಸ್ತಾ ಇದ್ದಾರೆ ಮುಂದಿನ ನಡೆ ಹೇಗಿರಬೇಕು ಅನ್ನೋದರ ಕುರಿತಾಗಿ. ರಾಜ್ಯಪಾಲರು ಕೊಟ್ಟ ನೋಟಿಸ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಕ್ಕೆ, ಪ್ರಾಸಿಕ್ಯೂಷನ್ ಪ್ರಕರಣ ದಾಖಲಿಸುವುದಕ್ಕೆ ಅನುಮತಿ ಕೋರಿ ಟಿಜೆ ಅಬ್ರಹಾಂ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿಯಾಗಿರುವುದು ರಾಜ್ಯಪಾಲರಿಗೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಕೊಟ್ಟಿದ್ದಂತಹ ನೋಟಿಸ್ಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನೋಟಿಸ್ ಬಗ್ಗೆ ಚರ್ಚೆಯಾಗುತ್ತೆ. ಆ ನೋಟಿಸ್ಗೆ ವಿವರಣೆ ಏನ್ ಕೊಡಬೇಕು, ಮುಂದಿನ ನಡೆ ಏನಿರಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚಿಸಲಾಗುತ್ತೆ. ಜೊತೆಗೆ ಪ್ರಾಸಿಕ್ಯೂಷನ್ ತಿರಸ್ಕರಿಸುವಂತೆಯೂ ಸಂಪುಟ ಶಿಫಾರಸು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಂದ್ರೆ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅಗತ್ಯ ಇಲ್ಲ ಎನ್ನುವ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಒಂದೊಮ್ಮೆ ಸಂಪುಟ ಪ್ರಾಸಿಕ್ಯೂಷನ್ ಅಗತ್ಯ ಇಲ್ಲ ಎನ್ನುವ ನಿರ್ಣಯಕ್ಕೆ ಬಂದ್ರೆ ಆಗ ಮುಂದೇನು, ಕಾನೂನು ತಜ್ಞರ ಅಭಿಪ್ರಾಯವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ಮುಖ್ಯಮಂತ್ರಿಗಳನ್ನ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಬೇಕು, ಕಾನೂನು ಹೋರಾಟ ನಡೆಸೋ ಬಗ್ಗೆಯೂ ಕೂಡ ಸಂಪುಟದಲ್ಲಿ ಸಭೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಸಂಪುಟ ಸಭೆ ನಡೆಯುತ್ತೆ. ಪ್ರಾಸಿಕ್ಯೂಷನ್ ಮನವಿ ತಿರಸ್ಕರಿಸುವಂತೆ ಶಿಫಾರಸು ಮಾಡುವ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಬಹುತೇಕ ಕಾವೇರಿ ನಿವಾಸದಲ್ಲಿ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಅದರ ಬೆನ್ನಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಸಂಪುಟ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ರಾಜ್ಯಪಾಲರು ಕೊಟ್ಟಿರುವ ನೋಟಿಸ್ ಬಗ್ಗೆ ಚರ್ಚೆಯಾಗುತ್ತೆ. ಆ ನೋಟಿಸ್ಗೆ ವಿವರಣೆ ಏನ್ ಕೊಡಬೇಕು, ಪ್ರಾಸಿಕ್ಯೂಷನ್ ತಿರಸ್ಕರಿಸುವಂತೆ ಶಿಫಾರಸು ಮಾಡುವಂತಹ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಅನುಮತಿ ಕೋರಿ ಟಿಜೆ ಅಬ್ರಹಾಂ ಅವರು 22 ಪುಟಗಳ ಅರ್ಜಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ್ರು. ಮುಖ್ಯಮಂತ್ರಿಗಳು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅಕ್ರಮ ನಡೆಸಿದ್ದಾರೆ ಅಂತ ದೂರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೋರಿ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರು ಸಿಎಂಗೆ. ಈ ಹಿನ್ನೆಲೆಯಲ್ಲಿ ಈಗ ಸಂಪುಟ ಏನು ನಿರ್ಣಯ ಕೈಗೊಳ್ಳುತ್ತೆ? ಸಿದ್ದರಾಮಯ್ಯ ವಿರುದ್ಧ ಜುಲೈ 18 ಮೈಸೂರು ಲೋಕಾಯುಕ್ತ ಪೊಲೀಸರ ಮುಂದೆ ಅಬ್ರಹಾಂ ದೂರು ದಾಖಲಿಸ್ತಾರೆ. ನಂತರ ಮುಖ್ಯಮಂತ್ರಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ರಾಜ್ಯಪಾಲರ ಅನುಮತಿ ಅಗತ್ಯ ಇರೋದ್ರಿಂದ ಅಬ್ರಹಾಂ ರಾಜ್ಯಪಾಲರ ಮೊರೆ ಹೋಗ್ತಾರೆ. ಈಗ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ, ಈ ತರ ದೂರು ಬಂದಿದೆ, ಈ ಪ್ರಕರಣದ ಬಗ್ಗೆ ವಿವರಣೆ ಕೊಡಿ ಅಂತ. ಈಗ ಸಂಪುಟ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೆ? ರಾಜ್ಯಪಾಲರು ಕೊಟ್ಟ ನೋಟಿಸ್ಗೆ ಸಮರ್ಪಕವಾಗಿ ವಿವರಣೆ ನೀಡಬೇಕು, ಈಗಾಗಲೇ ಬಹಿರಂಗಪಡಿಸಿರುವಂತಹ ದಾಖಲೆಗಳ ಸಹಿತ ವಿವರ ನೀಡಬೇಕಾಗತ್ತೆ. ಪ್ರಾಸಿಕ್ಯೂಷನ್ ಭೀತಿಯಲ್ಲಿರುವಂತಹ ಸಿಎಂ ಏನ್ ಹೆಜ್ಜೆ ಇಡಬಹುದು? ಇದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜಕೀಯ ದುರುದ್ದೇಶದ ದೂರಿಗೆ ಮಾನ್ಯತೆ ನೀಡಬೇಡಿ ಅಂತ ಮನವಿ ಮಾಡಬಹುದು. ಜೊತೆಗೆ ರಾಜ್ಯಪಾಲರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಅದನ್ನು ವಿರೋಧಿಸಿ ಕೋರ್ಟ್ ಮೆಟ್ಟಿಲಿರಬಹುದು. ನೋಟಿಸ್ಗೆ ತಡೆ ಕೋರಿ ಕಾನೂನು ಹೋರಾಟ ರೂಪಿಸುವ ಪ್ರಕ್ರಿಯೆಗಳು ಆರಂಭ ಆಗಬಹುದು.
ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಪ್ರಜಾಸತ್ತಾತ್ಮಕ ನಡೆಯನ್ನ ಇಡುವಂತಹ ಚಾನ್ಸಸ್ ಕೂಡ ಇದೆ. ಆ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಗಬಹುದು. ಏನ್ ಸಾಧ್ಯತೆಗಳಿದೆ ಸರ್ಕಾರದ ಬಳಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.